ಈಗ ಒಂದು ಪ್ರಭುತ್ವದ ಎದುರುಗಡೆ ಇಂಥ ಒಂದು ಚಳುವಳಿಗಳು ಪ್ರಾರಂಭ ಆದಾಗ ಪ್ರಭುತ್ವ ಅಂದರೆ ಸರ್ಕಾರ ಅದು ಫೇಲೂರ್ ಮಾಡೋದಕ್ಕೆ ಒಂದು ಚಳುವಳಿಯನ್ನು ಫೇಲೂರ್ ಮಾಡೋಕ್ಕೆ ಅಥವಾ ಒಂದು ಚಳುವಳಿಯನ್ನು ಹತ್ತಿಕ್ಕಕ್ಕೆ ತನ್ನ ಎಲ್ಲ ಶಕ್ತಿಗಳನ್ನು ಮೀರಿ ಕೆಲಸ ಮಾಡ್ತಾರೆ ಬಸ್ಗಳನ್ನು ಆಪರೇಟ್ ಮಾಡೋದಕ್ಕೆ ಮತ್ತು ಯಾರು ಜನರುಗಳನ್ನು ಹಿಡ್ಕೊಂಬಂದು ಆ ಬಸ್ಗಳನ್ನು ಓಡಿಸೋದಕ್ಕೆ ಮತ್ತು ಅದನ್ನು ಪರ್ಯಾಯವಾಗಿ ಬೇರೆ ಬಸ್ಗಳನ್ನು ಬಳಕೆ ಮಾಡೋದಕ್ಕೆ ಎಲ್ಲ ಥರದ ಪ್ರಯತ್ನಗಳನ್ನು ಅವರು ಮಾಡ್ತಾರೆ ಅವರ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೋ ಹೆಂಗೋ ಗೊತ್ತಿಲ್ಲ ಆದರೆ ದುಡಿಯೋ ಜನ ಇದರಲ್ಲ ಸಾರಿಗೆ ಇಲಾಖೆಯಲ್ಲಿ ಇವತ್ತೂ ಕೂಡ ಸರ್ಕಾರಿ ನೌಕರರಿಗೆ ಹೋಲಿಕೆ ಮಾಡಿದರೆ ಅರ್ಧ ಸಂಬಳ ಸಿಗ್ತಾ ಇದೆ ಅರ್ಧ ಸಂಬಳದಲ್ಲಿ ಅವ್ರ ಜೀವನ ಮಾಡೋದು ಭಾಳ ಕಷ್ಟ ಇದೆ ಈ ಕಷ್ಟನ ಅರ್ಥ ಮೇಲೆ ನಾನು ಸರ್ಕಾರಕ್ಕೆ ಹೇಳಕ್ಕೆ ಶುರು ಮಾಡಿದೆ ಇದನ್ನು ಸರಿ ಆಗಬೇಕು ಈ ಒಂದು ಪ್ರಯತ್ನ ಮಾಡಿ ಅಂತ ಅವರು ನ್ಯಾಯವನ್ನು ಕೊಡೋದ್ರ ಬದಲಿಗೆ ಅವರು ಇದರ ದಮನಕಾರಿ ನೀತಿಯನ್ನು ಯಾವಾಗ ಪ್ರಾರಂಭ ಮಾಡಿದರು ಇದು ಸತ್ಯಾಗ್ರಹ ಆಗಿ ರೂಪ ಆಯಿತು ಈಗ ಅನಿರ್ದಿಷ್ಟ ಕಾಲದ ಸತ್ಯಾಗ್ರಹ ಆಗಿ ಮುಂದುವರಿಯುವ ಕ್ರಮ ಈಗ ಕೈಗೆ ತಗೊಂಡಿದ್ದೀವಿ ಈಗ ಚಳುವಳಿ ರಾಜ್ಯಾದ್ಯಂತ ಮುಂದುವರಿತಾ ಇದೆ ನೀವು ಹೇಳ್ದಂಗೆ ಅಲ್ಲಿ ಯಾವುದು ಬಸ್ ಓಡ್ತಾ ಇದೆ ಅಂದರೆ ಅವರು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಯಾರನ್ನೋ ಹಿಡ್ಕೊಂಬರ್ತಾರೆ ಓಡಿಸುವಂಥ ಪ್ರಯತ್ನ ಮಾಡ್ತಾರೆ ಅದರಲ್ಲೂ ಕೂಡ ಫೇಲೂರ್ ಆಗ್ತಾ ಇದ್ದಾರೆ ಈಗಾಗಲೇ ನಾವು 22 ದಿವಸ ನಿನ್ನೆಗೆ ಅವ್ರಿಗೆ ನೋಟಿಸ್ ಕೊಟ್ಟು ಇದನ್ನು ಯಥಾ ಪ್ರಕಾರ ಓಡಿಸೇ ಓಡಿಸ್ತೀವಿ ಅನ್ನೋ ದಿಕ್ಕಲ್ಲಿ ಅವರು ಪ್ರಯತ್ನ ಮಾಡಿದರು ಈಗ ಫೇಲೂರ್ ಆಗಿದೆ ಸರಿ ಈಗ ಯಾವ ದಿನ ಸೂಕ್ತ ಕೊರೋನಾ ಇದೆ ಸರಿ ಕೊರೋನಾಕ್ಕೆ ಮುಂಚೆ ಲಾಭ ಆಗಿತ್ತ ನಿಮ್ಮ ಸಾರಿಗೆ ಇಲಾಖೆ ಆಯಿತು ಕೊರೋನಾ ಏನು ಟೈಮ್ ಇದೆ ಆ ಪೀರಿಯಡ್ ದಾಟಿದ ಮೇಲೆ ಲಾಭ ಬರುತ್ತಾ ನಿಮಗೆ ಅದು ಸಮೃದ್ಧಿಯ ಕಾಲುವೆ ನಿಮ್ಮದು ಯಾವತ್ತೂ ನೀವು ಲಾಭ ತೋರಿಸೋರಲ್ಲ ನೀವು ಇದು ಸೇವೆಗೆ ಅಂತೇಳಿ ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ ಸರ್ವಿಸ್ ಸೆಕ್ಟರ್ ಸಾರಿಗೆ ಅಂತೇಳಿ ಆ ಕಾರಣಕ್ಕೆ ಬರುವ ನಷ್ಟವನ್ನು ನೀವು ಸರ್ಕಾರ ಮ್ಯಾನೇಜ್ ಮಾಡಬೇಕಷ್ಟೆ ಮ್ಯಾನೇಜ್ ಮಾಡೋದರಲ್ಲಿ ಪ್ರತಿ ಹಂತದಲ್ಲಿ ಫೇಲೂರ್ ಆಗಿದ್ದೀರಿ ಫೇಲೂರಿಗೆ ಯಾರೋ ದುಡಿಯೋನಿಗೆ ನಿನಗೆ ಅರ್ಧ ಕೂಲಿ ಸಾಕು ನಮಗೆ ನಷ್ಟ ಆಗ್ತಾ ಇದೆ ಅಂತ ಹೇಳೋದಾದರೆ ಗೌರ್ಮೆಂಟ್ ಪಾಲಿಸಿಯೇ ಫೇಲೂರ್ ಆಗುತ್ತೆ ಹೌದು ತಾನೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿದೆ ತಾನೇ ಹಬ್ಬ ಹರಿದಿನಗಳು ಬಂದಿದೆ ಈ ಎಲ್ಲ ಸಮಸ್ಯೆಗಳಿಗೆ ನಾನೇ ನೇರವಾಗಿ ಇದನ್ನು ಬಗೆಹರಿಸಬೇಕು ಅನ್ನೋದು ಸರ್ಕಾರದ ಒಂದು ಜವಾಬ್ದಾರಿ ತಾನೆ ಹೌದು ತೀರ್ಮಾನ ಮಾಡಿಬಿಡಲಿ ನೋಡಿ ಒಂದು ಸ್ಪಷ್ಟವಾಗಿ ನಿಮ್ಮ ಮೂಲಕ ಹೇಳೋದು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಸಾರಿಗೆ ಇಲಾಖೆಯ ಎಲ್ಲ ನೌಕರರನ್ನು ಸರ್ಕಾರಿ ನೌಕರರಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ಆ ಡಿಮ್ಯಾಂಡನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಟರು ಕಳೆದ ವರ್ಷ ಡಿಸೆಂಬರಲ್ಲಿ ಆ ಸಂದರ್ಭದಲ್ಲಿ ತಾವೇನು ಹೇಳಿರಿ ಇಲ್ಲ ಇಲ್ಲ ಸರ್ಕಾರಿ ನೌಕರರು ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಆಗುವಂಥದ್ದು ಸಾಧ್ಯ 6ನೇ ವೇತನ ಆಯೋಗವನ್ನು ಜಾರಿ ಮಾಡ್ತೀವಿ ಅಂತ ಅರೆ ನಂದ ಡಿಮ್ಯಾಂಡ್ ಇದು ನಮ್ದು ಅಲ್ಲದ ಡಿಮ್ಯಾಂಡನ್ನು ನೀವು ಪ್ರಪೋಸಲ್ ಮಾಡಿದ್ರಿ ನಾವು ಇದಾಗಲ್ಲ ಇದು ಕೊಡ್ತೀವಿ ಅಂತ ಈಗೇನು ಹೇಳ್ತೀರಿ 8% ಕೊಡ್ತೀನಿ ಎಲ್ಲಿದ್ದು ಎಲ್ಲಿಗೆ ವ್ಯತ್ಯಾಸ ಇದನ್ನು ಸರ್ಕಾರ ತಾವು ಕೊಟ್ಟ ಮಾತಿನಂಗೆ ನಡ್ಕೋಬೇಕು ಅನ್ನೋದು ಇದು ಡಿಮ್ಯಾಂಡ್ ಎಸ್ಮಾ ಜಾರಿ ಮಾಡಲಿಕ್ಕೆ ಎಸ್ಮಾ ಏನು ವೈಲೇಷನ್ ಆಗಿದೆ ಅಂತೇಳಿ ಹೇಳಬೇಕಲ್ಲ ಅರೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅರ್ಧ ಕೂಲಿ ಕೊಡ್ತಾ ಇದ್ದೀರಿ ಅರ್ಧ ಊಟ ಇದು ನೀವು ಕೊಡ್ತಕ್ಕಂಥದ್ದು ಸಮಂಜಸವಾಗಿಲ್ಲ ನಮಗೆ ನ್ಯಾಯ ಕೊಡಿ ಅಂದರೆ ನೀವು ಎಸ್ಮಾ ಜಾರಿ ಮಾಡ್ತೀರಾ ಈ ಹೆದರಿಕೆ ಅಥವಾ ಈ ಆತಂಕವನ್ನು ತೋರಿಸಿ ನೀವು ಹರೆ ಹೊಟ್ಟೆಯಲ್ಲಿ ಕೂಲಿ ಮಾಡಿಸೋದಿದೆಯಲ್ಲ ಇದು ದೌರ್ಜನ್ಯ ಆಗುತ್ತೆ ನಾನು ಹೇಳೋದು ನೀವು ಕೊಟ್ಟ ಮಾತಿನಂಗೆ ನಡ್ಕೊಳ್ಳಿಯಪ್ಪ ಲಕ್ಷ್ಮಣ್ ಸವದಿ ಅವರೇ ಸರ್ಕಾರದ ಪ್ರತಿನಿಧಿಯಾಗಿ ನೀವು ಸಚಿವರಾಗಿ ನೀವು ಕೊಟ್ಟಂಥ ಮಾತು ತಾನೇ
ಅದ್ರ ಪ್ರಕಾರ ನಡ್ಕೊಳ್ಳಿ. ಏನು ಭಾಳ ವ್ಯತ್ಯಾಸ ಏನು ಆಗ್ತಾ ಇಲ್ಲ. ಏನು ವ್ಯತ್ಯಾಸ? ನಿನ್ನೆ ಅವರು ನಾವು ಯಾವುದೋ ಟಿ ವಿ ಚಾನಲಲ್ಲಿ ಪರಸ್ಪರ ಮಾತಾಡಿದ್ವಿ. ನಾನು ಹೇಳಿದೆ ಎಷ್ಟು ವ್ಯತ್ಯಾಸ ಆಗುತ್ತೆ, ಈ ವರ್ಷ ಅವ್ರು ಕೊಟ್ಟರೆ 700 ಕೋಟಿ ಅಷ್ಟು ಅವರಿಗೆ ವ್ಯತ್ಯಾಸ ಆಗಬಹುದು ಅಂತೇಳಿ. ಅರೇ 700 ಕೋಟಿ 130,000 ಜನ ದುಡಿಯೋ ವರ್ಗಕ್ಕೆ ಕೊಟ್ಟರೆ ನಿಮಗೆ ಭಾಳ ಲಾಸ. ಯಾವುದೋ ಜಾತಿಗಳನ್ನು ಬೋರ್ಡ್ ಮಾಡಿ 500 ಕೋಟಿ ಕೊಡ್ತಾ ಇದ್ರಿ. ಯಾವುದೋ ಮಠಗಳಿಗೆ, ಜಾತಿಗಳಿಗೆ, ಧರ್ಮಗಳಿಗೆ ಕೊಡ್ತೀರಿ. ನಿಮಗೆ ಯಾರಿಗೋ ಬೇಕಂದವ್ರಿಗೆ ಉದಾರವಾಗಿ ಕೈ ಎತ್ತಿ ಕೊಡ್ತೀರಿ. ಇದು ಸರ್ಕಾರದ ಹಣನ ಹಂಗೆಲ್ಲ ಕೊಡ್ಬೋದಾ? ಮೊದಲು ನಿಮ್ಮ ಸರ್ಕಾರ ದುಡಿಯುವಂಥ ವರ್ಗವನ್ನು ಜೋಪಾನ ಮಾಡೋದಕ್ಕೆ ಕೊಟ್ಟರೆ ಏನು ನಷ್ಟ ಅಲ್ಲ, ಕೊಡಿ ಅಂತ ಹೇಳ್ತಾರೆ.